ಅಂತ ಬಿಸಿಲಲ್ಲಿ ಐದೇ ಪ್ರೆಸ್ ಕಾನ್ಫರೆನ್ಸ್ ತಾವು ನೋಡ್ತಾ ಇದ್ದೀರಾ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಯು ಸರ್. ಬೀಗ ಟ್ರೈಲರ್ ಲಾಂಚ್ ಮಾಡಲು ಬಹಳ ಅದ್ಭುತವಾಗಿ ಮುಳುಗಿದ್ದೀರ. ಇಡೀ ಟೀಮ್ ನನಗೆ 2.5 ಇಯರ್ಸ್ ಮುಂಚೆ ಬಂದು ನಾನು ಭೇಟಿಯಾದಾಗ ಇದನ್ನ ಸಾಂಗ್ಸ್ ಇದೆ ಸರ್ ಲಾಂಚ್ ಮಾಡಬೇಕು ಅಂದಾಗ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಇಡೀ ಟೀಮ್ಗೆ. ತೆಲುಗುನಲ್ಲಿ ಕರಾಳ ಅಂತ ಬರ್ತಾ ಇದ್ದಾರೆ, ಸೇಮ್ ತೆಲುಗುನಲ್ಲಿ ಕರಾಳ ಅಂತ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಸೂಪರ್ ಹಿಟ್ ಆಗಲಿ. ಕರ್ನಾಟಕದಲ್ಲಿ ಅಫ್ಕೋರ್ಸ್ ಪತ್ರಿಕಾ ಮಿತ್ರ ಸಪೋರ್ಟ್ ಮಾಡ್ತಾರೆ, ಕನ್ನಡಿಗರು ಸಪೋರ್ಟ್ ಮಾಡಿ ಮಾಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎಂಟೇ ಟ್ರೀಮ್. ಮತ್ತೆ ಸಾಂಗ್ಸ್ ಕೂಡ ಬಹಳ ಜನ ಬೂಡ್ ಬಂದಿದೆ, ನಾಲ್ಕು ಹಾಡಿದೆ. ಸೊ ಒಳ್ಳೆ ಹಣ ಮಾಡಿ ಮತ್ತೆ ಸಿನಿಮಾ ಮಾಡಿ. ಥ್ಯಾಂಕ್ ಯು ಆಲ್ ಬೆಸ್ಟ್. ನಾನು ಶ್ರೀಗುರು ಅಂತ, ಸಂಗೀತ ನಿರ್ದೇಶಕ. ಈ ಸಿನಿಮಾದಲ್ಲಿ 3 ಹಾಡುಗಳಿದೆ ಸರ್. ಎಲ್ಲ ಸರ್ 4 ಹಾಡ ಇದೆ ಅಂತ ಹೇಳಿದರು, ಬಟ್ ಒಂದು ಸಾಂಗ್ ಶೂಟ್ ಮಾಡಿಲ್ಲ, ಬಟ್ ಅದು ಆಡಿಯೋ ಮಾತ್ರ ಇರುತ್ತೆ. ಸೊ ಇಲ್ಲಿ ಈ 3 ಸಾಂಗ್ಗಳಲ್ಲಿ ನಮ್ಮ ಒಳ್ಳೆ ಪ್ರತಿಭೆಗಳಾದಂಥ ಕನ್ನಡದವರೇ ಆದಂಥ ಸಂತೋಷ್ ವೆಂಕಿ, ಅನುರಾಧ ಭಟ್ ಮೇಡಮ್, ಮತ್ತು ಸಂಗೀತಾ ರವೀಂದ್ರನಾಥ್, ಮತ್ತು ಶಶಾಂಕ್ ಶೇಷಗಿರಿ ಅವರು ಹಾಡಿದ್ದಾರೆ. ಅದೇ ಸೇಮ್ ಇನ್ನು ತೆಲುಗುನಲ್ಲಿ ರಿತೀಶ್ ಅಂತ, ರಿತೀಶ್ ಮತ್ತು ಬೃಂದಾ ಅಂತೇಳಿ ಒಂದು ಹುಡುಗಿ ಹೊಸಬ್ರು ಹಾಡಿದ್ದಾರೆ. ಆಮೇಲೆ ಸೀನಿಯರ್ ಕಲಾವಿದರಂತ ಭಾರ್ಗವಿ ಪಿಲ್ಲೆ ಅಂತೇಳ್ಬಿಟ್ಟು, ಆಮೇಲೆ ಅರುಣ್ ಕೋಂಡ್ಯಾನ್ ಅಂತೇಳ್ಬಿಟ್ಟು ಹಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಆಶೀರ್ವಾದ ಬಂದೆ, ನಮ್ಮನ್ನು ಆಶೀರ್ವದಿಸಿ ಹರಿಸಿ. ಆಮೇಲೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಂಥ VMR ಪ್ರೊಡಕ್ಷನ್ ಮತ್ತು ಶ್ರೀನಂದನ್ ಸರ್ಗೆ ನನಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಬಂದಂಥ ಎಲ್ಲ ಇತರಿಗೂ ಮೀಡಿಯಾದವರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಮುಂದೆ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ವಿಭಿನ್ನವಾಗಿ ಅನಿಸ್ತು. ಸೊ ಟೋಟಲಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರು ಮಾಡಲಿ, ಅವರೇ ತಗೊಳ್ಳಿ, ಆ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಹಿಮ್ ಬಿಕಾಸ್ ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ತುಂಬ ಕಷ್ಟಪಟ್ಟಿದ್ದಾರೆ ಚಿತ್ರಕ್ಕೋಸ್ಕರ, ಶ್ರಮ ಪಟ್ಟಿದ್ದಾರೆ ನಟರು ನಟಿಯರು ಎಲ್ಲರೂ, ಎಲ್ಲರೂ ಪ್ರೋತ್ಸಾಹಿಸಿ ಬಿಟ್ಕೊಳ್ಳಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಕನ್ನಡದಲ್ಲಿ ಪೆನ್ನೈ ಅಂತ ಒಂದು ಹುಡುಗ ಬರೆದಿದ್ದಾರೆ, ಹೊಸ ಪ್ರತಿಭೆ, ತುಂಬ ಒಳ್ಳೆ ಪ್ರತಿಭೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವ್ರಿಗೂ ಮೋಸ್ಟ್ಲಿ ಬಂದಿಲ್ಲ ಅನ್ಸುತ್ತೆ. ಡೈರೆಕ್ಟ್ ಮಾಡಿದರು ಅಗ್ರಜ ಅಂತ ಒಂದು ಸಿನಿಮಾ. ಸೊ ಅದರಲ್ಲಿ ನಮ್ಗೆ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದರು. ಸೊ ಅದನಂತರ ಸುಮಾರು ಚಿತ್ರ ಮಾಡಿದ್ರು ಮಾಡಲಿಲ್ಲ. ಸೊ ಈಗ ಈ ಬೀಗದಲ್ಲಿ ಒಂದು ತುಂಬ ಪಾತ್ರ ಕೊಟ್ಟಿದ್ದಾರೆ. ತುಂಬ ಪ್ರಾಮಾಣಿಕ ಶ್ರದ್ಧೆ ವಹಿಸ್ಕೊಂಡು ತುಂಬ ಪ್ಯಾಷನೇಟಾಗಿ ಸಿನಿಮಾ ಮಾಡಿದ್ದಾನೆ, ಅದಂತೂ ಸತ್ಯ. ನೋಡಿದೆ ಬಟ್ ಈವನ್ ಟೀಸರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಮೆಲ್ಲರೂ ಪ್ರೋತ್ಸಾಹ ಎಲ್ಲ ಈ ಚಿತ್ರ ಮೇಲಿರಲಿ. ಚಿತ್ರ ಗೆದ್ದು ಮತ್ತು ನಮ್ಮ ಶ್ರೀನಂದನ್ ಅವರು ನಮ್ಮ ಕನ್ನಡ ಚಿತ್ರಗಳು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ನಿರ್ಮಿಸಿ ನಿರ್ದೇಶಿಸಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪತ್ರಿಕೆ ಮಿತ್ರರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಿರೋರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಬೀಗ ಸಿನಿಮಾ, ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸ್ವಲ್ಪ ಲೇಟಾಯಿತು, ಅದಕ್ಕೆ ನಮ್ಮ ರವಿಶಂಕರ್ ಸರೇ ಕಾರಣಗಳು ಹೇಳ್ಕೊಟ್ರು, ಒನ್ ಮ್ಯಾನ್ ಆರ್ಮಿ ಅಂತ. ನಾನೇ ನೋಡಿದ್ದೀನಿ, ತುಂಬ ಕಷ್ಟಪಟ್ಟಿದ್ದಾರೆ. ಅದ್ರ ಮಧ್ಯೆ ಕೋವಿಡ್ ಬೇರೆ ಬಂತು, ಸ್ವಲ್ಪ ತುಂಬ ಎಲ್ಲ ಅಡಚಣೆಗಳನ್ನ ದಾಟ್ಕೊಂಡು ಇವತ್ತು ಬಂದು ಟ್ರೈಲರು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡ್ತಾಯಿದ್ದಾರೆ. ಹಾಗೆ ಇದನ್ನ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾಯಿದ್ದಾರೆ, ತೆಲುಗು ಮತ್ತು ಕನ್ನಡ. ಕನ್ನಡದಲ್ಲಿ ಟೈಟಲ್ ಬಂದ್ಬಿಟ್ಟು ಬೀಗ, ತೆಲುಗಲ್ಲಿ ಬಂದ್ಬಿಟ್ಟು ಕರಾಳ ಅಂತ ಮಾಡ್ತಾಯಿದ್ದಾರೆ. ಮೊದಲಿಗೆ ಶ್ರೀನಂದನ್ ಅವರು ತುಂಬ ಒಂದು ಒಳ್ಳೆ ವ್ಯಕ್ತಿತ್ವ, ತುಂಬ ಒಳ್ಳೆ ಗೆಳೆಯ ಅಂತ ಹೇಳ್ಬೋದು ನನಗೆ. ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಗೆಲ್ಲಬೇಕು ಈ ಸಿನಿಮಾ, ಅವ್ರಿಗೊಂದು ಒಳ್ಳೆ ಒಂದು ಗೆಲುವು ಬೇಕು. ಒಳ್ಳೆ ಟ್ಯಾಲೆಂಟ್ ಇರುವ ಒಂದು ಡೈರೆಕ್ಟ್ರು. ಹಾಗೆ ನನಗೆ ಕೊಟ್ಟಿರೋ ಈ ಪಾತ್ರ ಕೊಟ್ಟಿರೋದಕ್ಕೆ ಶ್ರೀನಂದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಒಳ್ಳೆ ಒಳ್ಳೆ ಚಿತ್ರ ಮಾಡಿ, ಹಾಗೆ ನಮ್ಮಂಥ ಎಲ್ಲ ಕಲಾವಿದರಿಗೆ ಅವಕಾಶಗಳನ್ನ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನನಗೆ ಒಂದು ತಂದೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್. ನನಗೆ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ನಮ್ಮ ಆಕಾಶ್ ಸರ್ ಅವರು ಹೀರೋ ಇದ್ದಾರಲ್ಲ, ಅವರು ರೆಕಮೆಂಡ್ ಮಾಡಿದ್ರು. ಅವರು ನಾವು ಕಮರೋಡು ಚೆಕ್ ಪೋಸ್ಟಲ್ಲಿ ಆ್ಯಕ್ಟ್ ಮಾಡುವಾಗ ನಾನು ನೋಡಿ ಶ್ರೀನನ್ನ ಸರ್ಗೆ ರೆಕಮೆಂಡ್ ಮಾಡಿದ್ದಾರೆ. ಅವರು ಹಂಗೂ ಡೌಟಲ್ಲಿ ಸರ್ ಯಾರು ತೋರಿಸಿದಕ್ಕೆ ಮಿಸ್ಟರ್ ಮಿಸ್ಸಸ್ ರಾಮಾಚಾರ್ಯ ಇದೊಂದು ನಾನು ಆ್ಯಕ್ಟ್ ಮಾಡಿದ್ದೊಂದು ತೋರಿಸಿದ್ದಾರೆ, ನಮಗೆ ನಾನು ಸಿನಿಮಾಕ್ಕೆ ಅವರೇ ಫಿಕ್ಸ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದುವರೆಗೂ ನಾನು 55 ಸಿನಿಮಾಗಳು ಮಾಡಿದ್ದೀನಿ, ಚಿಕ್ಕ ಚಿಕ್ಕ ರೋಲು. ಯಾಕೆಂದರೆ ನಾನು ಜಾಬಲ್ಲಿದ್ದೆ,
ಅಲ್ಲಿ ಕಂಪನಿನಲ್ಲಿ ತಿಂಗಳಿಗೆ 5 ದಿನ ರಜಾ ತಗೋಪ್ಪ, ನೀನು ಆ್ಯಕ್ಟ್ ಮಾಡೋದಾದ್ರೆ ಅದ್ಮೇಲೆ ಮ್ಯಾ ತಗೋಬೇಡ ಅಂತ ಹೇಳಿದ್ರು. ಕ್ವಾಲಿಟಿ ಸೆಕ್ಷನ್ ಕೆಲಸ ಮಾಡ್ತೀನಿ ಚೆನ್ನೈ ಅವರು, ಅವರು ಈಗ ರಿಟೈರ್ಡ್ ಆಯಿತು, ಇನ್ಮೇಲೆ ಕಾಲ್ಶೀಟ್ ಕೊಡ್ತೀನಿ. ಇವ್ರು ಹೇಳಿದಾಗ ಸಾರು ಸರ್ 10 ದಿನ ಬರುತ್ತೆ ಕೇಳಿದೆ, ಬೇಡ ಸರ್ 2 ದಿವಸ ಸಾಕು, 3 ದಿವಸ ಸಾಕು ಅಂತ, ಇದಕ್ಕೆ ರಜಾ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟು ಇಲ್ಲ ಹೋಗು ಅಂತ ಹೇಳಿ ಇದಕ್ಕೆ 10 ದಿನ ನಾನು ಕಾಲ್ಶೀಟ್ ಕೊಟ್ಟಿದ್ದೀನಿ. ಹಂಗಾಗಿ ನಾನು ಮಾಡಿರೋ ಎಲ್ಲ ಸಿನಿಮಾಗಳು ಸಣ್ಣ ಸಣ್ಣ ರೋಲ್ ಆದರೂ ಸೂಪರ್ ಹಿಟ್ ಆಗಿದೆ. ರಾಮಾಚಾರ್ಯ ಇದು ಡ್ರಾಮಾ ಇರ್ಬೋದು, ಆಮೇಲೆ ಈಗ ಕ್ರಾಂತಿ ಇರ್ಬೋದು, KGF 2 ಇರ್ಬೋದು, ಎಲ್ಲ ಸಣ್ಣ ಪಾತ್ರ ಅದು ಹಿಟ್ ಆಗಿದೆ. ಇನ್ಮೇಲೆ ನಾನು ನಿವೃತ್ತಿ ಜೀವನದಲ್ಲಿ ಇದ್ದೀನಿ, ಇನ್ಮೇಲೆ ದೊಡ್ಡ ದೊಡ್ಡ ರೋಲ್ಗಳನ್ನ ಒಪ್ಕೊಳ್ತೀನಿ ಸರ್. ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಇರಲಿ ಸರ್. ನಮಸ್ಕಾರ. ಹುಣಸೂರಿನ ಕುಮಾರ್ ಅಭಿಷೇಕ್ ಸರ್. ಮಾತ್ರ ಮಿತ್ರನಿಗೆ ಎಲ್ಲ ಚಾನೆಲ್ ಸರ್ವರಿಗೆ ನನಗೆ ನಮಸ್ಕಾರ. ಈ ಚಿತ್ರನ ನಾನು ಬಿಡುಗಡೆ ಮಾಡಬೇಕು ಅನ್ನೋದು ಯಾಕೆ ಮುಂದೆ ಬಂದೆ ಅಂದರೆ, ಈ ಸಿನಿಮಾದ ಒಂದು ಟ್ರೈಲರ್ ನೋಡಿದೆ, ಹಾಗೆ ಒಂದು ಪ್ರೊಮೋ ನೋಡಿದಾಗ ಇದು ಯಾಕೆ ನಾನೇ ಇದನ್ನು ರಿಲೀಸ್ ಮಾಡಬಾರ್ದು, ಯಾಕಂದರೆ ಒಳ್ಳೆ ಇಂಥ ಒಳ್ಳೆ ಸಿನಿಮಾಗೆ ಮುಂದೆ ಬಂದು ಮಾಡಿದಾಗ ಅದಕ್ಕೊಂದು ಒಂದು ಬೆಲೆ ಬರುತ್ತೆ. ಸೊ ಹಾಗೆ ನಂದು ಇನ್ನೊಂದು 2 ಸಿನಿಮಾ ನಮ್ದು ಇನ್ನೊಂದು 2 ತಿಂಗಳಲ್ಲಿ ರಿಲೀಸ್ ಆಗುತ್ತೆ ನಂದು. ಸೊ ಅದರಿಂದ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವ ಥರ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದು, ಹಾಗೂ ಈ ಸಿನಿಮಾ ತೆರೆ ಮೇಲೆ ಬಂದು ಸಕ್ಸಸ್ ಆಗುತ್ತೆ ಅಂತ 100% ನಂಬಿದ್ದೀನಿ. ನಂಬಿಟ್ಟು ನಾನು ಮುಂದೆ ಬಂದು ನಮ್ಮ ಶ್ರೀನಂದನ್ ನನ್ನ ಒಳ್ಳೆ ಗೆಳೆಯ, ಅವರು ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ. ಈ ಥರ ಒಂದು ವ್ಯಕ್ತಿ ಕಷ್ಟಪಟ್ಟು, ಯಾಕಂದರೆ ನಾನು ಅವ್ರ ಜೊತೆ ಒಂದು 2 ವರ್ಷ ಇದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಹಾಗೆ ನಾನು ಈಗ ಮುಂದೆ ಬಂದು ಈ ಸಿನಿಮಾನ ನಾನು ರಿಲೀಸ್ ಮಾಡಬೇಕನ್ನೋದು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಅವರ ಸಕ್ಸಸ್, ಅವ್ರ ಹಾರ್ಡ್ ವರ್ಕ್ನ ನಾನು ಕಣ್ಣು ಮುಂದೆ ನೋಡಿದ್ದೀನಿ. ಆಮೇಲೆ ಎಲ್ಲ ಒಂದು ಆರ್ಟಿಸ್ಟ್ಗಳು ಅವ್ರಿಗೆ ಮಾಡಿರೋ ಸಪೋರ್ಟು, ಆ ಸಪೋರ್ಟಿಂದ ಅವರು ಈ ಸಿನಿಮಾ ಗೆಲ್ತಾರೆ ಅನ್ನೋದು ನಂಬಿಕೆ ಇದೆ. ಇವ್ರು ಗೆಲ್ಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಸಿನಿಮಾ ಟೀಮ್ಗೆಲ್ಲ ಒಳ್ಳೇದಾಗಲಿ. ನನಗೆ ಸಪೋರ್ಟ್ ಮಾಡಿರುವ ನಮ್ಮ ಆರ್ಟಿಸ್ಟು, ನಮಗೆ ಪ್ರೊಡಕ್ಷನ್ ಸೈಡ್ ಜೈರಾಮ್ ಆಗ್ಬೋದು, ನಮ್ಮ ಅಸ್ಟಿನ್ ಡೈರೆಕ್ಟರ್ಸ್ ಆಗ್ಬೋದು, ಆ್ಯಂಡ್ ಚಿಕ್ಕ ಚಿಕ್ಕ ಪಾತ್ರ ರಂಗ ಅಂತ ಒಬ್ಬನ ಕ್ಯಾರೆಕ್ಟರ್ ಮಾಡಿದ, ಹರಿ ಅಂತ, ಹರೀಶ್ ಅಂತ, ನಾಗರಾಜು ಆ್ಯಂಡ್ ರಘುನಾಥ್ ಯಾದವ್, ಇವರೆಲ್ಲ ನಮಗೆ ಕೊಟ್ಟಿರೋ ಸಪೋರ್ಟು. ಆ್ಯಂಡ್ ಯಾವತ್ತು ಯಾ ನೈಟ್ ಬಾ ಅಂದ್ರೂ ಶೂಟಿಂಗ್ಕಂತ ರೆಡಿಯಾಗಿ ಬರ್ತಾರೆ. ಆ ಥರ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ರಿಲೀಸ್ ಬಂದಿದೆ. ಇದರಲ್ಲಿ ನಮಗೆ VMR ಪ್ರೊಡಕ್ಷನ್ ಕಡೆಯಿಂದ ಕೊಟ್ಟಿರುವ ಫ್ರೀಡಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಓಕೆ ನೀನು ಹೆಂಗೆ ಬೇಕೋ ಹಂಗೆ ಮಾಡಪ್ಪ ಅಂತ ನನ್ನ ಮೇಲೆ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಬಟ್ ಎಲ್ಲರಿಗೂ ಇಷ್ಟಪಡೋ ಥರ ಮಾಡಬೇಕು ಅಂತಲೇ ಟ್ರೈ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗೋಕ್ಕೆ ನೋಡಬೇಕದು, ನೋಡಬೇಕಂದ್ರೆ ನೀವು ತಲುಪಿಸ್ಬೇಕು. ಥ್ಯಾಂಕ್ ಯು. ನಾನು ಇಷ್ಟೇ ಮಾತಾಡೋಕ್ಕೆ ಇಷ್ಟ. ಥ್ಯಾಂಕ್ ಯು. ಇದು ಬೀಗ ಅಂತ ಟೈಟ್ಲ್ ಇಟ್ಟಿದ್ದು, ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ. ಆದರೆ ಇದರಲ್ಲಿ ಒಂದು ಸೈಂಟಿಫಿಕ್ ಮಿಸ್ಟರಿನ ಟಚ್ ಮಾಡಿದ್ದೀವಿ. ಅಂದರೆ ಒಂದು 4-20 ಅಂದರೆ ಒಂದು 2000 ವರ್ಷ ಮುಂದೆ ಹೋಗ್ಬೋದು, ಆ ಥರ ಬಂದಿರುವಂಥ ಒಂದು ಫಾರ್ಮುಲಾನ ಈ ನಡುವೆ ನಡೆದರೆ, ಇವಾಗ ಸ್ಟಿಲ್ ನಡೆದರೆ ಅದರಿಂದ ಆಗೋ ಪ್ರಯೋಗ ಹೆಂಗಿರುತ್ತೆ, ಅದರಿಂದ ಆಗೋ ಅನಾಹುತ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾನು ಒಂದು ಕಂಟೆಂಟ್ ಮಾಡಿದ್ದೀನಿ. ಅದು ಇಂಟ್ರೆಸ್ಟಿಂಗ್ ಆಗಿ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ಸರ್. ಹಾರರ್ ಟಚ್ ಇದೆಯಾ ಸರ್? ಹಾರರ್ ಟಚ್ ಅಂದರೆ ಲೈಟ್ ಟಚ್ ಅಂತೆ, ಹಾರರ್ ಮೂವಿ ಅಲ್ಲ ಪಕ್ಕ, ಇದು ಸೈಂಟಿಫಿಕ್ ಮಿಸ್ಟರಿ ಆಗಿರುತ್ತೆ ಸರ್. ಸರ್, ಸಮಾಜಕ್ಕೆ ಮೇನು ಲೇಡೀಸ್ಗೆ ಇವಾಗ ನಡೆಯೋ ಅತ್ಯಾಚಾರಗಳಾಗ್ಬೋದು, ಇವಾಗ ನಡೆಯೋ ತುಂಬಾ ನಾವು ನೋಡ್ತಾ ಇರ್ತೀವಿ ಪೇಪರಲ್ಲಿ, ವರ್ಷಕ್ಕೆ 30,000 ರೇಪ್ ಅಟೆಂಪ್ಟ್ಸ್ ಅಂತ ನಾವು ಕೇಳ್ತಾ ಇರ್ತೀವಿ. ಅದರಲ್ಲಿ ಒಂದು ಮನುಷ್ಯ ಹೆಂಗಿರಬೇಕು, ಹೆಂಗಿರಬಾರದು, ಅದರಲ್ಲಿ ನಾವು ಒಂದು ಹೆಣ್ಣು ಮಗುನ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನೇ ನಾನು ಕೊಟ್ಟಿರೋ ಮೆಸೇಜ್. ಇಲ್ಲ ಸರ್, ಈ ಸ್ಟಿಲ್ ನಡೀತಾ ಇರಬೇಕು. ಹೌದ್ರಿ, ಆತ್ಮ ಅನ್ನೋದು ಒಂದು ಕ್ಯಾರೆಕ್ಟರು ಏನಕ್ಕೆ ಬರುತ್ತೆ ಅನ್ನೋದು ಒಂದು ಕಥೆಯಲ್ಲಿ ಒಂದು ಇದೇ ಆಗಿರುತ್ತೆ. ಥ್ಯಾಂಕ್ ಯು. ಬೀಗ ಅಂದರೆ ಲಾಕ್, ಲಾಕು ಅದು ನಿಮ್ಗೆ ಗೊತ್ತಿರೋದೆ. ಬಿ ಅಂದ್ ಗಾ ಇಟ್ಟಿರೋದಕ್ಕೆ ಜಸ್ಟ್ ಅಟ್ರಾಕ್ಷನ್, ಬಿಕಾಸ್ ಆಫ್ ಯಾರಾದರೂ ಟೈಟಲ್ ನೋಡಿದಾಗ ಒಂದು ಅಟ್ರಾಕ್ಷನ್ ಆಗಿ ಇರಬೇಕು ಅಂತ ಹೇಳಿ ನಾನು ಎರಡು ಮಿಕ್ಸ್ ಮಾಡಿರೋದು ಆಗಿದೆ ಮೇಡಮ್. ಇಬ್ಬರಿದ್ದಾರೆ, ಅದು ಒಂದು ನಂದು ಒಂದು ಚಿಕ್ಕ ಪಾತ್ರೆ, ಮೇನ್ ಆ ಹುಡುಗಿನೇ ಎಲ್ಲ ಲೀಡ್ ಮಾಡುತ್ತೆ ಕ್ಯಾರೆಕ್ಟರು, ಬಟ್ ನಂದೇನಂದರೆ ಒಂದು ಸತ್ತೋಗೋ ಕ್ಯಾರೆಕ್ಟರ್ ಆಗಿರುತ್ತೆ. ಬಟ್ ಒಂದು ಸೀನಲ್ಲಿ ಕಾಣಿಸ್ಕೊಂಡು ಒಂದು ಸಾಂಗಲ್ಲಿ ಅವರಲ್ಲಿ ಒಂದು ಕೆಮಿಸ್ಟ್ರಿ ಹೆಂಗಿತ್ತು, ಏನಕ್ಕೆ ಸತ್ತೋದ, ಅದೆಲ್ಲ ಸಸ್ಪೆನ್ಸ್ ಆಗಿರುತ್ತೆ. ಇನ್ನು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಜೀವನದಲ್ಲಿ ಸೋಲು ಗೆಲುವು ಎಲ್ಲ ನೋಡ್ತಾ ಒಂದೊಂದು ಮೆಟ್ಲು ಹತ್ತ ನಾವು ಒಂದು 16 ವರ್ಷ
ಈ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಕಳೆದೆ ಅನ್ನೋದೇ ನನಗೆ ಒಂಥರ ರೋಚಕ, ಅಂದರೆ ಒಂಥರ ಖುಷಿ ಆಗುತ್ತೆ. ಏನಕ್ಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಕೌಂಟ್. ಇವಾಗ ಎಷ್ಟೋ ಜನ ಮಾಮೂಲಾಗಿ ಕೇಳ್ತಾ ಇರ್ತಾರೆ, ಏನಪ್ಪ ನಿನ್ನ ಮೊಗ್ಗಿನ ಮನಸ್ಸು ಯಾವಾಗ, ಆದರೆ ಇನ್ನೂ ಇವತ್ತಿಗೂ ನಿನ್ನ ಒಂದು ಆ ಒಂದು ಛಲ ಬಿಡದೆ ಒಂದು ಯಾವುದೇ ಆಗಲಿ. ನಮ್ಮ ಕುಮಾರ ಅರಸಗೌಡರು ಸರ್ ಎಷ್ಟೋ ಸಲ ಕೇಳ್ತಾ ಇರ್ತಾರೆ, ಇಲ್ಲ ಕಾಶಿ ನೀವು ಗ್ಯಾರಂಟಿ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಅಂತ. ಅದೇ ಒಂದು ವಿಶ್ವಾಸದಿಂದ ಇವತ್ತಿಗೂ ನನ್ನ ಸಿನಿಮಾ ರಂಗನ ಭಾಳ ಆತ್ಮದಿಂದ ಆತ್ಮಶಕ್ತಿಯಿಂದ ಶುದ್ಧವಾಗಿ ನಾನು ಇಷ್ಟಪಟ್ಟು ಇವತ್ತಿಗೂ ಈ ನಟಿನಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆಸೆಯಿಂದ ಇವತ್ತಿಗೂ ವಿಶ್ವಾಸದಿಂದ ಇವತ್ತಿಗೂ ಮುನ್ನುಗ್ತಾ ಇದ್ದೀನಿ. ನಿಮ್ಮ ಇಲ್ಲಿ ಬಂದಿರತಕ್ಕಂಥ ಮೊದಲಿಗೆ ನಾನು ನಮ್ಮ ಹಿರಿಯರಾದಂಥ ವೇಲು ಸರ್ ಅವ್ರಿಗೆ ತುಂಬ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ, ಹಾಗೂ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರು ಹಾಗೂ ನಮ್ಮ ನಿರ್ಮಾಪಕರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಇಲ್ಲಿ ಸಾಕಷ್ಟು ಆಮೇಲೆ ರಿಲೀಸ್ ಮಾಡ್ತಾ ಇದ್ದಂಥ ನಮ್ಮ ಹೇಮಂತ್ ಸರ್ ಆಗಿರ್ಬೋದು, ಅವ್ರ ಹಿರಿಯ ಕಲಾವಿದರಾಗಿ ರಂಗಭೂಮಿ ಕಲಾವಿದರಾಗಿರ್ಬೋದು, ಇಲ್ಲಿ ಬಂದಿರತಕ್ಕಂಥ ನನ್ನ ಸ್ನೇಹಿತರು, ಹಾಗೆ ಹಲವಾರು ನನ್ನ ಸಿನಿಮಾದಲ್ಲಿ ಬೀಗ ಅನ್ನೋ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ಹಲವಾರು ಕಲಾವಿದರು ಇಲ್ಲಿ ಕೂತಿದ್ದಾರೆ. ನಿಜವಾಗ್ಲು ತುಂಬ ಧನ್ಯವಾದಗಳು. ಏನಕ್ಕಂದರೆ ವೇದಿಕೆ ಚಿಕ್ಕದ ಇರೋದ್ರಿಂದ ಕರೆಯೋಕ್ಕೆ ಆಗಿಲ್ಲ ನಮ್ಮ ನಿರ್ದೇಶಕರು. ಸೊ ದಯಮಾಡಿ ಕುಂತಲ್ಲೇ ಎಲ್ಲೋ ಹಲವಾರು ಕಲಾವಿದರಿದ್ದರೆ ಯಾರು ನನಗೆ ಅನಿಸುತ್ತೆ ಏನಕ್ಕಂದರೆ ಏನಪ್ಪ ನಮ್ಮನ್ನು ಕರೆದಿಲ್ಲ ಅಂತ ಭಾವನೆಗಳು ಬರ್ತವೆ. ತುಂಬ ಅವ್ರಿಗೂ ತುಂಬ ಹೃತ್ಪೂರ್ವಕ ವಂದನೆಗಳು, ಹಾಗೂ ಹಿರಿಯರು ಎಲ್ಲ ತುಂಬ ಇಲ್ಲೆಲ್ಲ ಬಂದಿದ್ದಾರೆ. ಆಮೇಲೆ ಫಾರ್ಮೋಸ್ಟ್ ಇವಾಗ ನಮಗೆಲ್ಲರಿಗೂ ಪತ್ರಕರ್ತರು, ಮೀಡಿಯಾ, ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರೆಸ್ ಮೀಡಿಯಾ, ಇವ್ರಿಗೆಲ್ಲರಿಗೂ ತುಂಬ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ, ನಮ್ಮ ಬೀಗ ಸಿನಿಮಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಏನಕ್ಕಂದರೆ ನಾವು ಒಂದು ಇದು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಇದ್ರ ಮೇಲೆ ನಾನು ಖುದ್ದಾಗಿ ನಿರ್ದೇಶಕರ ಜೊತೆ ಸತತವಾಗಿ 6 ತಿಂಗಳು ವರ್ಕ್ ಮಾಡಿಬಿಟ್ಟು ನಾವು ಈ ಕಥೆನ ಸಂಪೂರ್ಣವಾಗಿ ಓಕೆ ಅಂದಮೇಲೆ ನಾವು ಈ ಒಂದು ಕಥೆನ ನಾವು ಶೂಟಿಂಗ್ ಮಾಡೋದಕ್ಕೆ ನಮ್ಮ ನಿರ್ದೇಶಕರು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಇದನ್ನು ಕಾಮನ್ ಆಗಿ ಹೇಳ್ತಾರೆ, ವಿಭಿನ್ನವಾಗಿರುತ್ತೆ ನಮ್ಮ ಈ ಚಿತ್ರ ಅಂತ ಎಲ್ಲರೂ ಅದನ್ನು ಹೇಳುವಂಥ ವಿಷಯ. ಏನಕ್ಕಂದರೆ ನಾವು ಮುಂಚೆ 16 ವರ್ಷದಿಂದನೂ ಕಾಮನ್ ಆಗಿ ಸ್ಟೇಜ್ ಎತ್ತ ತಕ್ಷಣ ಮೈಕ್ ಎತ್ತಿದ ತಕ್ಷಣ ಅದು ಕಾಮನ್ ಆಗಿ ಹೇಳ್ತಾರೆ. ಬಟ್ ನಿಜಕ್ಕೂ ನಾನು ಇವತ್ತು ಇಷ್ಟು ನನ್ನ ಒಂದು 15-16 ವರ್ಷ ನಾನು ರಂಗಭೂಮಿಯಿಂದ ಬಂದಿದ್ದೀನಿ, ಇವತ್ತು ಸಿನಿಮಾನೂ ಮಾಡಿದ್ದೀನಿ, ಇನ್ನೂ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ. ನಿಜಕ್ಕೂ ನನ್ನ ನಮ್ಮ ಸಿನಿಮಾ ಬೀಗ ಅನ್ನೋ ಸಿನಿಮಾ ನಿಜಕ್ಕೂ ವಿಭಿನ್ನವಾಗಿದೆ ಅಂತ ನಾನು ಆತ್ಮದಿಂದ ಹೇಳ್ತೀನಿ. ಏನಕ್ಕಂದರೆ ವಿಭಿನ್ನ ಕಂಟೆಂಟ್ ಅನ್ನೋದು ಬೇಸ್. ಯಾವಾಗಲೂ ಯಾವುದೇ ಮೂವಿಗಳು ನಾವು ಎಷ್ಟೋ ಮೂವಿಗಳನ್ನು ನೋಡ್ತಾ ಇರ್ತೀವಿ, ಕಾಮನ್ನಾಗಿ ಏನೋ ಲವ್ ಸ್ಟೋರಿ ಇರುತ್ತೆ, ಇಲ್ಲ ಹೀರೋ ಹೀರೋಯಿನ್ ಎತ್ಕೊಂಡು ಹೋಗೋದು, ಇಲ್ಲ ವಿಲನ್ ಇದು ಮಾಡಿ. ಬಟ್ ನಮ್ಮ ಚಿತ್ರ ಖಂಡಿತವಾಗಲೂ ವಿಭಿನ್ನ ಅಂತಲೇ ನಾನು ಗರ್ವದಿಂದ ಹೇಳ್ಕೊಂತೀನಿ. ನೀವು ಗರ್ವದಿಂದ ಪತ್ರಕರ್ತರಲ್ಲಿ ಏನು ಇವಾಗ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾದವ್ರು ಏನು ಹೇಳ್ತಾರೆ, ನೀವು ಕೂಡ ನಿಮ್ಮ ಬರಹಗಾರ ಟಿವಿಯಲ್ಲಿ ತೋರಿಸ್ಬೇಕಾದ್ರೆ ಖಂಡಿತವಾಗಲೂ ಇದನ್ನು ವಿಭಿನ್ನ ಅಂತಲೇ ಹೇಳ್ಬೋದು. ಆ ಒಂದು ಬೇಸಿಂದ ಯೋಚನೆ ಮಾಡಿ ಇದನ್ನು ಕಂಟೆಂಟನ್ನು ಜನ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಂತಾರೋ ಅನ್ನೋದಕ್ಕಿಂತ, ಬಟ್ ಜನ ನೋಡಿದಾಗ ಒಂದು ಹೊಗಳ್ಬೇಕು ಇಲ್ಲ ತಗೊಳ್ಬೇಕು, ಈ ಎರಡಂತೂ ಮಾಡ್ಕೊಂಡಂತೂ ಹೋಗ್ತಾರೆ. ಆ ಒಂದು ಕಾರಣದಿಂದ ನಾನು ವಿಭಿನ್ನ ಅಂತ ಹೇಳ್ತೀನಿ. ಇವಾಗ ತೆಗಳೋದು ಕೂಡ ಸುಮ್ಮನೆ ಯಾರು ತೆಗಳಲ್ಲ, ಇವಾಗ ನಾವು ಅನ್ಕೊಂತೀವಿ ಏನು ತೆಗಳಿದ್ರು ಕೂಡ ಅದೊಂದು ಪ್ಲಸ್ ಪಾಯಿಂಟ್ ಇದ್ದಂಗೆ, ನಮಗೆ ಹೊಗಳಿದ್ರು ಒಂದು ಪ್ಲಸ್ ಪಾಯಿಂಟ್ ಇದ್ದಂಗೆ. ಸೊ ಈ ಎರಡು ತೆಗಳು ಹೊಗಳು ಈ ಎರಡು ಮಿಕ್ಸ್ ಆಗಿ ಮಾಡಿದಂಥದ್ದೇ ನಮ್ಮ ಚಿತ್ರ ಬೀಗ. ನಮ್ಮೆಲ್ಲರ ಶ್ರಮ ಖಂಡಿತವಾಗಲೂ ನಮ್ಮ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ತೆರೆ ಮೇಲೆ ಬರುತ್ತೆ. ಆ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ನನ್ನ 16 ವರ್ಷದ ಶ್ರಮಕ್ಕೆ ದಯಮಾಡಿ ನಾನು ಇಲ್ಲೆಲ್ಲರೂ ಹಿರಿಯರಿದ್ದಾರೆ ಸರ್, ಎಲ್ಲರೂ ನಮ್ಮ ಮುಂಚೆಯಿಂದನೂ ನೋಡ್ತಾ ಇದ್ದಾರೆ, 2005-06 ಇಲ್ಲೆಲ್ಲ ಸರ್ ನಮ್ಮ ಮೋಕ್ಷ ಸರ್ ನೋಡ್ತಾರೆ, ಇವರು ಎಲ್ಲರೂ ನೋಡಿದ್ದಾರೆ. ಆಮೇಲೆ ವಿಜಯ ಬ್ರಹ್ಮ ಸರ್ ಆದರೆ ಮೊನ್ನೆ ಖುಷಿಯಾಗ್ಬಿಟ್ರೆ ಆ್ಯಕ್ಚುಲಿ ಫೋನಲ್ಲಿ ಮಾತಾಡಿದಾಗ ಏನಪ್ಪ ಅಂದೆ. ದಯಮಾಡಿ ಎಲ್ಲರಿಗೂ ನಾನು ಕಳೆಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲ ಮೀಡಿಯಾದವ್ರಿಗೂ, ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಕೇಳ್ಕೊಂತ. ಮೇಡಮ್, ಪಾತ್ರ ಅನ್ನೋದು ನಮ್ಮ ನಿರ್ದೇಶಕರು ಆಲ್ರೆಡಿ ಹೇಳಿದ್ದಾರೆ. ನನ್ನ ಪಾತ್ರ ಏನಂದರೆ ಇಲ್ಲಿ 3 ಶೇಡ್ ಇರುತ್ತೆ, ಅಂದರೆ ಲವ್, ಒಬ್ಬ ಲವರ್ ಆಗಿ, ಒಬ್ಬ ಸೈಂಟಿಸ್ಟ್ ಆಗಿ, ಅದೇ ರೀತಿಯಾಗಿ ಒಂದು ಏನೋ ಒಂದು ವಿಭಿನ್ನವಾಗಿ ನಾನು ಏನೋ ಮಾಡಬೇಕು ಅಂತ, ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಆ ಒಂದು ವಿಭಿನ್ನ ಯೋಚನೆಯಿಂದ ನಾನು ಏನಾದರೂ ಏನು ಮಾಡೋಕ್ಕೂ ರೆಡಿ ಇರ್ತೀನಿ. ಆ ಥರ ಒಂದು ಪಾತ್ರ, 3ನೇ ಪಾತ್ರ. ಟೋಟಲ್ 3 ಶೇಡಲ್ಲಿ ಈ ಒಂದು ಪಾತ್ರ ನಿರ್ವಹಿಸಿದ್ದೀನಿ. ಮ್ಯಾಮ್, ಸಿನಿಮಾ ನೋಡಿದಾಗ ನಿಮ್ಗೆ 100% ಅದು ಅರ್ಥ ಆಗುತ್ತೆ ಅಂತ. ಓಕೆ,
ಆಮೇಲೆ ದಯಮಾಡಿ ಇದೊಂದು ನಾನು ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ಳೋದು, ನಮ್ಮ ಬೀಗ ಸಿನಿಮಾ ನಿಮ್ಮ ಕೈಯಲ್ಲಿದೆ, ದಯಮಾಡಿ ಎಲ್ಲರೂ ಇದನ್ನು ಖಂಡಿತವಾಗ್ಲೂ ನೀವೆಲ್ಲರೂ ಹಾಲಲ್ಲಿ ಹಾಕ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯಮಾಡಿ ಸಪೋರ್ಟ್ ಮಾಡಿ ನನ್ನ ನಮ್ಮ ತಂಡದ ಇಷ್ಟು ವರ್ಷದ ಶ್ರಮ, ಅವರು ಇವತ್ತು ಇದು ಮೂರನೇ ಸಿನಿಮಾ ನಮ್ಮ ನಿರ್ದೇಶಕರದು. ಸೊ ದಯಮಾಡಿ ಎಲ್ಲರೂ ನಮ್ಮ ಇರ್ಫಾನ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಅಭಿಮಾನಿ ಬಳಗದ ಚಂದನ್ ಗೌಡ ಅವರು, ಅವರಿಂದನೇ ನಾನು ಇವತ್ತು ಒಂದು ವೇದಿಕೆ ಅನ್ನೋದಂದ್ರೆ ಯಾವತ್ತಿಗೂ ಆಕಾಶ ಅನ್ನೋದನ್ನ ನಿಲ್ಸಿರೋದು ಅವ್ರು, ನಮ್ಮ ಚಂದನ್ ಗೌಡರು, ಹಾಸನ್ ಅವರು, ಅವರು ನಮ್ಮ ಸಂಘದ ನನ್ನ ಅಭಿಮಾನಿ ಬಳಗ. ನಾನೇನು ಒಂದು 100 ಸಿನಿಮಾ ಮಾಡಿಲ್ಲ, ಆದ್ರೂ ಇವತ್ತು ನನ್ನದಾದ ಒಂದು ಸಂಘ ಕಟ್ಟಿ ಒಬ್ಬ ನ್ಯಾಚುರಲ್ ಸ್ಟಾರ್ ಆಕಾಶ್ ಬಳಗ ಅಂತ ಮಾಡಿಬಿಟ್ಟು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ನಂದಾದ ಒಂದು ಫ್ಯಾನ್ ಫಾಲೋಯಿಂಗ್ ಹುಟ್ಟಾಕಿದ್ದು ನಮ್ಮ ಚಂದನ್ ಗೌಡರು, ಅವ್ರಿಗೂ ನಾನು ಇವತ್ತು ಈ ವೇದಿಕೆ ಮೇಲೆ ಹೆಮ್ಮೆಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಆತ್ಮೀಯರು, ನನ್ನ ಗೆಳೆಯರು, ನಾನು ಗಾಯತ್ರಿ ನಗರದಲ್ಲಿ ಜೀವನ ಮಾಡ್ಬೇಕಾದ್ರೆ ನನ್ನೆಲ್ಲ ಗೆಳೆಯರು ಬಂದಿದ್ದಾರೆ, ಈ ಮಂಜು ಟ್ರಸ್ಟ್ ಅಂತ ಹೇಳಿರೋದು ಬಟ್ಟೆ ಶಾಪ್ ಇದೆ, ಇವ್ರ ಕಡೆಯಿಂದನು ನಮ್ಮ ಈ ಸಿನಿಮಾಕ್ಕೆ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಜಾಗ ನಮಗೆ ಜಾಗಗಳಾಗಲಿ ಒಂದು ಪ್ಲೇಸ್ಗಳಾಗಲಿ ಇಸ್ಕೊಟ್ಬಿಟ್ಟು ಎಲ್ಲ ಮಾತಾಡಿಬಿಟ್ಟು ನಮ್ಮ ಪ್ರತಿಭಣ್ಣವರು, ಅವರು ನಮ್ಮ ಹಿರಿಯರು, ಆಮೇಲೆ ನಮ್ಮ ಜೀವನ್ ಅಂತ ನನಗೆ ಭಾಳ ಆತ್ಮೀಯ, ನಾವೆಲ್ಲರೂ ಒಂದು ರೂಮ್ ಮೆಟ್ಟಲ್ಲಾಗಿದ್ವಿ. ಮತ್ತೆ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ, ಏನಕ್ಕೆ ಪಾಪ ಎಲ್ಲ ನೀವು ಒಯ್ದು. ಓಕೆ, ತುಂಬಾ ಧನ್ಯವಾದಗಳು ಸರ್. ಏನಕ್ಕಂದ್ರೆ ನನ್ನ ಇಷ್ಟು ವರ್ಷದ ಶ್ರಮ, ಒಂದು ವೇದಿಕೆ ಬಹಳ ದಿನಗಳ ನಂತರ ನನಗೆ ಒಂದು ಈ ವೇದಿಕೆ ಸಿಕ್ಕಿದೆ ಎಲ್ಲರಿಗೂ ಇಲ್ಲಿ ಗೊತ್ತಿದೆ. ಆ ಒಂದು ಕಾರಣಕ್ಕೆ ಇನ್ನೂ ಒಂದು 2-3 ನಿಮಿಷ ಜಾಸ್ತಿ ಮಾತಾಡಿದ್ರು, ಮೇಡಮ್ ಅವರೆಲ್ಲ ನೋಡಿದ್ದಾರೆ, ದಯಮಾಡಿ. ಹಾಗೆ ನಮ್ಮ ಬೀಗ ಚಿತ್ರನ ದಯಮಾಡಿ ಎಲ್ಲರೂ ಥಿಯೇಟರ್ಗಳಿಗೆ ಬಂದು ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಅನ್ನ ತೋರಿಸ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತ್ರ, ಲವ್ ಯು, ಲವ್ ಯು ಆಲ್. ವೇಲು ಸರ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುಚೇತನ್ ಸರ್ಗೆ ಕರೆದಿದ ತಕ್ಷಣ ಬಿಸಿ ಇದ್ರು ಅನ್ನೋದು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲರಿಗೂ, ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಡೈರೆಕ್ಟರ್ ಸರ್ಗೆ, ಹಾಗೆ ವಾಸೋಣ ಮುಂಚೆನೂ ನಮ್ಗೆ ಸಪೋರ್ಟ್ ಆಗಿದ್ದೀರಾ, ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಒಬ್ಬ ಅನಾಥ, ಅನಾಥ ಒಂದು ಗುರು ಇಲ್ಲ ಅಂದರೆ ಯಾವ ಥರ ದಾರಿ ತಪ್ತಾನೆ, ಆ ದಾರಿ ತಪ್ಪಿದಾಗ ಏನು ತಪ್ಪಾಗುತ್ತೆ, ಅದರಿಂದ ಏನು ತಿತ್ಕೋಬೇಕು ಅನ್ನೋದನ್ನೇ ನಂದು ಈ ಸಿನಿಮಾದಲ್ಲಿರೋ ಪಾತ್ರ. ಒಂದು ಹೆಣ್ಣಿನ ಶೋಷಣೆ ಅಂತ ಹೇಳಿದ್ರು, ಆ ಶೋಷಣೆ ಆದರೆ ನಮಗೂ ಕರ್ಮ ಹೇಗೆ ಒಡೆಯುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ವಿ. ಜಾಸ್ತಿ ಮಾತಾಡೋಕೆ ಹೋಗಲ್ಲ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಕನ್ನಡ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ದುಡ್ಡು ಬಳಗ ಇದೆ, ಟ್ರೈನ್.